ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವ್ರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಪ್ರತಿದಿನ ಮುನ್ನೂರು ರೂಪಾಯಿ ಹಣ ಫ್ರೀಯಾಗಿ ಸಿಗುತ್ತೆ ಅಂದರೆ ಗರಿಷ್ಠ ಇಪ್ಪತ್ತು ಸಾವಿರದವರೆಗೆ ನೀವು ಹಣವನ್ನು ಫ್ರೀಯಾಗಿ ಪಡಿಬೋದು ಹಾಗಾದರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವರು ಈ ಒಂದು ಹಣವನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಇದು ಯಾವ ಸಂದರ್ಭದಲ್ಲಿ ಈ ಒಂದು ಹಣ ನಿಮಗೆ ಸಿಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಮೈ ಐಡಿಯಾಸ್ ಚಾನಲ್ ಕಡೆಯಿಂದ ವೆಬ್ಸೈಟ್ ಕೂಡ ಪ್ರಾರಂಭ ಆಗಿದೆ ಇಲ್ಲಿ ನೀವು ಗೂಗಲ್ ಅಥವಾ ಗೂಗಲ್ ಕ್ರೋಮ್ನಲ್ಲಿ ಏನು ಮಾಡಬೇಕು ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಜಸ್ಟು ಟೈಪ್ ಮಾಡಿ ಟೈಪ್ ಮಾಡಿ ಇಲ್ಲಿ ಏನು ಮಾಡಬೇಕು ಜಸ್ಟು ಸರ್ಚ್ ಅಂತ ಕೊಡಬೇಕು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮಗೆ ಹಲವಾರು ರೀತಿಯ ಆರ್ಟಿಕಲ್ಗಳನ್ನು ನೋಡ್ಬೋದು ಅಂದರೆ ರೈತರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಗುತ್ತೆ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಗುತ್ತೆ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಇತರೆ ಒಂದು ಎಲ್ಲ ರೀತಿಯ ಮಾಹಿತಿಗಳು ಇದರಲ್ಲಿ ಸಿಗುತ್ತೆ ನೀವು ಈ ಒಂದು ಪೇಜನ್ನು ಓಪನ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ಗೆ ಒಂದು ಬೆಲ್ ಐಕನ್ ಕಾಣುತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿಂದ ಜಾಯ್ನ್ ಆಗಬೇಕು ಜಾಯ್ನ್ ಆದಮೇಲೆ ನಿಮಗೆ ಇದರಿಂದ ಏನಿರುತ್ತೆ ನಿಮಗೆ ಸಿಗುತ್ತೆ ಇಲ್ಲಿ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ಕೂಡಲೇ ಜಾಯ್ನ್ ಆಗಿ ಹೌದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥವರಿಗೆ ವೈದ್ಯಕೀಯ ಸಹಾಯಧನ ಅಂತೇಳಿ ಕಾರ್ಮಿಕ ಇಲಾಖೆ ಏನಿದೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಹಣವನ್ನು ಕೊಡ್ತಾ ಇದೆ ಫ್ರೀಯಾಗಿ ಅಂದರೆ ಇಲ್ಲಿ ನಿಮಗೆ ಗರಿಷ್ಠ ಇಪ್ಪತ್ತು ಸಾವಿರದವರೆಗೆ ನೀವು ಹಣವನ್ನು ಪಡಿಬೋದು ಸೊ ಹಾಗಾದರೆ ಈ ಒಂದು ಹಣ ನಿಮಗೆ ಎಂಥ ಸಂದರ್ಭದಲ್ಲಿ ಸಿಗುತ್ತೆ ಕಾರ್ಮಿಕ ಇಲಾಖೆ ಯಾವಾಗ ಯಾವ ಸಂದರ್ಭದಲ್ಲಿ ಈ ಒಂದು ಹಣವನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂದರೆ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಇದ್ದಂಥ ವ್ಯಕ್ತಿ ಏನಾದರೂ ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಂದರೆ ಸತತವಾಗಿ ಎರಡು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರೆ ಅವಾಗ ಆತ ಆ ಒಂದು ವ್ಯಕ್ತಿಗೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಕೂಲಿ ಅಂತೆ ಅಂದರೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಹಣವನ್ನು ಫ್ರೀಯಾಗಿ ಕೊಡ್ತಾರೆ ಅಂದರೆ ಗರಿಷ್ಠ ಇಪ್ಪತ್ತು ಸಾವಿರದವರೆಗೆ ನೀವು ಹಣವನ್ನು ಪಡಿಬೋದು ಸೊ ಹಾಗಾದರೆ ಕಾರ್ಮಿಕ ಕಾರ್ಡ್ ಇದ್ದಂಥ ವ್ಯಕ್ತಿ ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಈ ಒಂದು ಹಣವನ್ನು ನೀವು ಪಡಿಬೇಕಾದರೆ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಸ್ಬೇಕಾದ್ರೆ ನಿಮ್ಮ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೊದಲೇ ಒಂದು ಡಾಕ್ಯುಮೆಂಟ್ ಬಂದು ನಿಮ್ಮ ಹತ್ರ ಕಾರ್ಮಿಕ ಕಾರ್ಡ್ ಇರಬೇಕು ಮತ್ತೆ ಉದ್ಯೋಗ ದೃಢೀಕರಣ ಪತ್ರ ಇರಬೇಕು ಬ್ಯಾಂಕ್ ಪಾಸ್ಬುಕ್ಕ ಇರಬೇಕು ಮತ್ತು ಆಸ್ಪತ್ರೆಗೇನು ಅಡ್ಮಿಟ್ ಆಗಿರ್ತೀರಾ ಅಥವಾ ಡಿಸ್ಚಾರ್ಜ್ ಆಗಿರ್ತರಾ ಅದಕ್ಕೆ ಸಂಬಂಧಪಟ್ಟಂಥ ಏನಿರುತ್ತೆ ಆ ಒಂದು ಬಿಲ್ಗಳು ನಿಮ್ಮ ಹತ್ರ ಇರಬೇಕು ಅದ್ರ ಜೊತೆಗೆ ನಮೋನಿ ಟ್ವೆಂಟಿ ಟು ಎ ಅಂತ ಬರುತ್ತೆ ಅದನ್ನು ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಅದ್ರ ಜೊತೆಗೆ ನಿಮಗೆ ಏನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರ್ತೀರಾ ಅಲ್ಲಿಂದ ಆರು ತಿಂಗಳ ಟೈಮ್ ಇರುತ್ತೆ ಅಷ್ಟೊಳಗಡೆಗೆ ಯಾವಾಗಾದ್ರೂ ಅರ್ಜಿಯನ್ನು ಸಲ್ಲಿಸಿ ನೀವು ಈ ಒಂದು ಹಣವನ್ನು ಪಡಿಬೋದು ಸೊ ಇಷ್ಟು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಕಂಪಲ್ಸರಿ ಏರಬೇಕು ಫ್ರೆಂಡ್ಸ್ ಮೊದಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಬೇಕು ನಿಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ ಇಲ್ಲಿಂದ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಯೂಸರ್ ಐ ಡಿ ಪಾಸ್ವರ್ಡನ್ನು ಪಡೆದುಕೊಳ್ಬೋದು ಈಗ ನನ್ನ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಇದೆ ಅದನ್ನು ಹಾಕಿ ನಾನು ಲಾಗಿನನ್ನು ಮಾಡಿಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ಲಾಗಿನ್ ಆದಮೇಲೆ ಲೆಫ್ಟ್ಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಕಂಡು ಬರುತ್ತೆ ಅದರಲ್ಲಿ ಕೆಳಗಡೆ ವಿವ್ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆ ಜಸ್ಟು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಾವು ವಿವ್ ಆಲ್ ಅವೈಲಬಲ್ ಸರ್ವಿಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ ಫ್ರೆಂಡ್ಸ್ ನಂತರ ಇಲ್ಲಿ ಲೆಫ್ಟ್ಗೆ ಸರ್ಚ್ ಬಾರ್ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜಸ್ಟ್ ಇಲ್ಲಿ ಏನು ಮಾಡಬೇಕು ಲೇಬರ್ ಅಂತ ನೀವು ಟೈಪ್ ಮಾಡಬೇಕು ಲೇಬರ್ ಅಂತ ಟೈಪ್ ಮಾಡಿದರೆ ಇಲ್ಲಿ ನಿಮಗೆ ಇಪ್ಪತ್ತೇಳನೇ ಕಾಲಂನಲ್ಲಿ ಕೆಳಗಡೆ ಬಂದರೆ ಒಂದು ಆಪ್ಷನ್ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ ಮೆಡಿಕಲ್ ಅಸಿಸ್ಟೆನ್ಸ್ ಅಂತ ಒಂದು ಆಪ್ಷನ್ ಇದೆ ನೀವು ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಮೊದಲಿಗೆ ಇಲ್ಲಿ ಫಾರಮ್ ಟ್ವೆಂಟಿ ಟು ಎ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ನೀವೇನು ಮಾಡಬೇಕು ಇದನ್ನು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕು ಈ ಫಾರಮ್ ಡೌನ್ಲೋಡ್ ಆದಮೇಲೆ ಇದನ್ನು ಒಂದು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತೀರಲ್ಲ ಅಲ್ಲಿಂದ ಅಥವಾ ಆ ಡಾಕ್ಟರ್ನಿಂದ ಈ ಒಂದು ಫಾರಮ್ನ ಫುಲ್ಫಿಲ್ ಮಾಡಿಸ್ಬೇಕು ಮತ್ತು ಅವರ ಒಂದು ಸಿಗ್ನೇಚರ್ನ ಮಾಡಿಸ್ಕೊಂಡು ಈ ಒಂದು ಫಾರಮ್ನ ಸ್ಕ್ಯಾನ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ ಇದನ್ನು ನಂತರ ನಾವು ಇಲ್ಲಿ ಟು ಅಪ್ಲೈ ಅಂತ ಇದೆ ಕೆಳಗಡೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ವೈದ್ಯಕೀಯ ಸಹಾಯಧನಕ್ಕೆ ಅರ್ಜಿ ಅಂತ ಓಪನ್ ಆಗಿದೆ ಇದನ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಕಾರ್ಮಿಕ ಕಾರ್ಡ್ ಯಾರ್ದಿರುತ್ತೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಈ ರೀತಿಯಾಗಿ ಅಗ್ರಿ ಡಿಸ್ಅಗ್ರಿ ಅಂತ ಬರುತ್ತೆ ಜಸ್ಟ್ ಅಗ್ರಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಎಲ್ಲ ಡೀಟೇಲ್ಸ್ ಏನಿದೆ ಆಟೋಮೆಟಿಕ್ಕಾಗಿ ಇಲ್ಲಿ ಫ್ಲೆಚ್ ಆಗುತ್ತೆ ಸೊ ಒಂದು ವೇಳೆ ನಿಮಗೆ ಡೀಟೇಲ್ಸ್ ಇಲ್ಲಿ ಬಂದಿಲ್ಲ ಅಂತಂದರೆ ಎಸ್ ಆರ್ ನೋ ಅಂತ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೀವೇನು ಮಾಡಬೇಕು ಜಸ್ಟ್ ನೋ ಅಂತ ಟಿಕ್ ಮಾಡ್ಕೊಂಡು ಮತ್ತೆ ಮ್ಯಾನ್ಯಲ್ ಆಗಿ ಟೈಪ್ ಮಾಡ್ಬೋದು ಇಲ್ಲಾಂದರೆ ಇಲ್ಲಿ ನಾವು ಏನು ಮಾಡಬೇಕು ಎಸ್ ಅಂತ ನಾವು ಟಿಕ್ ಮಾಡ್ಕೊಳ್ಬೇಕು ಅಂದರೆ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಬಂದಿದೆ ಅಂದರೆ ಎಸ್ ಅಂತ ಟಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ಬಂದರೆ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ ಅಂದರೆ ಇಲ್ಲಿ ನಿಮ್ಮ ರಾಜ್ಯ ಯಾವುದು ಡಿಸ್ಟಿಕ್ ಯಾವುದು ತಾಲೂಕ್ ಯಾವುದು ಮತ್ತು ನಿಮ್ಮ ಗ್ರಾಮ ಪಂಚಾಯತ್ ಯಾವುದು ವಾರ್ಡ್ ನಂಬರ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನಂತರ ಕಾರ್ಮಿಕ ಕಾರ್ಡ್ನಲ್ಲಿ ಇರುವಂಥ ನೋಂದಣಿ ಸಂಖ್ಯೆ ಅಥವಾ ರಿಜಿಸ್ಟರ್ ನಂಬರ್ನ ಕೇಳುತ್ತೆ ಅದನ್ನು ನೀವು ಇಲ್ಲಿ ಜಸ್ಟು ಎಂಟ್ರಿ ಮಾಡಬೇಕಾಗುತ್ತೆ ಕಾರ್ಮಿಕ ಕಾರ್ಡ್ನಲ್ಲಿ ಇರುತ್ತೆ ನಂತರ ಇಲ್ಲಿ ನಿಮಗೆ ಡೀಟೇಲ್ಸ್ ಏನಿದೆ ನಂಬರ್ನ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಡೀಟೇಲ್ಸ್ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನಂತರ ಆಸ್ಪತ್ರೆಗೆ ಯಾರು ಅಡ್ಮಿಟ್ ಆಗಿರ್ತಾರೆ ಲೇಬರ್ ಕಾರ್ಡ್ ಇದ್ದಂಥವರ ಅಥವಾ ಅವರ ಕುಟುಂಬದವರ ಅವರ ಹೆಸರನ್ನು ಹಾಕಬೇಕು ಮತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತಾ ಅಥವಾ ಯಾವುದಾದ್ರೂ ಕಾಯಿಲೆ ಬಂದಿತ್ತಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಅವರಿಗೆ ಯಾವ ಕಾರಣದಿಂದ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ದರು ಅನ್ನೋದನ್ನು ಹಾಕಬೇಕು ಮತ್ತು ಯಾವ ದಿನಾಂಕದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಮತ್ತು ಡಿಸ್ಚಾರ್ಜ್ ಯಾವಾಗ ಆಯಿತು ಮತ್ತು ಎಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದರೂ ಎಷ್ಟು ಹಣ ಖರ್ಚಾಯಿತು ಮತ್ತು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಂಥ ಡಾಕ್ಟ್ರ್ ಹೆಸರು ಏನು ಮತ್ತು ಆಸ್ಪತ್ರೆ ಯಾವ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟನ್ನು ಪಡೆಯಲಾಗಿತ್ತು ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ನೀವಿಲ್ಲಿ ಹಾಕಬೇಕು ಫ್ರೆಂಡ್ಸ್ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ ಹಾಕಬೇಕು ಅಂದರೆ ಕಾರ್ಮಿಕ ಕಾರ್ಡ್ ಯಾರ್ದು ಇರುತ್ತೆ ಅವರ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಎಸ್ ಸಿ ಕೋಡ್ ನಂಬರ್ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅನ್ನೋದನ್ನ ಹಾಕಬೇಕು ಇಷ್ಟು ಹಾಕಿದ ನಂತರ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಇರುತ್ತೆ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊನ್ಬೇಕು ನಂತರ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಇರುತ್ತೆ ಗ್ರೀನ್ ಕಲರ್ನಲ್ಲಿ ನೋಡ್ತಾ ಇರ್ಬೋದು ಆ ಒಂದು ನಂಬರ್ನ ನಾವೇನು ಮಾಡಬೇಕು ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಎಂಟ್ರಿ ಮಾಡಿ ನಾವು ಇಲ್ಲಿ ಏನು ಮಾಡಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ನಂತರ ಆಧಾರ್ ವೆರಿಫೈಡ್ ಅಂತ ಬರುತ್ತೆ ಜಸ್ಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಟನ್ ಮೇಲೆ ಕೊಟ್ಟು ಕ್ಲಿಕ್ ಮಾಡಿದ ಮೇಲೆ ನೀವು ಕೊಟ್ಟಂಥ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಲ್ಲ ಅಂತ ಒಂದು ಸಲ ನೋಡ್ಕೊಳ್ಳಿ ನಂತರ ಅಟಚ್ ಅನೆಕ್ಸರ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊದಲಿಗೆ ಡಾಕ್ಟರ್ ಕಡೆಯಿಂದ ಫಾರ್ಮ್ ಟ್ವೆಂಟಿ ಟು ಎ ಏನು ರೆಡಿ ಮಾಡಿಸಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀರ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಕಾರ್ಮಿಕ ಕಾರ್ಡ್ ಕೇಳುತ್ತೆ ಕಾರ್ಮಿಕ ಕಾರ್ಡ್ನ ಅಪ್ಲೋಡ್ ಮಾಡಬೇಕು ನಂತರ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಬೇಕು ಮತ್ತು ಡಿಸ್ಚಾರ್ಜ್ ಬಿಲ್ ಏನಿರುತ್ತೆ ಅವ್ರನ್ನ ಅಪ್ಲೋಡ್ ಮಾಡಬೇಕು ಮತ್ತು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಅಪ್ಲೋಡ್ ಮಾಡಬೇಕು ಮತ್ತು ರೇಷನ್ ಕಾರ್ಡನ್ನು ಕೇಳಿದ್ದಾರೆ ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಡಿಜಿ ಲಾಕರ್ ಕಡೆಯಿಂದ ಕೂಡ ನೀವು ಡೈರೆಕ್ಟಾಗಿ ಈ ಒಂದು ಡಾಕ್ಯುಮೆಂಟ್ಗಳನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನಿಮ್ಮ ಹತ್ರ ಫೋ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಸೇವ್ ಮಾಡಿ ಇಟ್ಕೊಂಡಿದ್ರೆ ಅವುಗಳನ್ನು ಅಲ್ಲಿಂದ ಅಪ್ಲೋಡ್ ಮಾಡ್ಬೋದು ಈ ಒಂದು ಡಾಕ್ಯುಮೆಂಟ್ಗಳು ಬಂದು ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಇರಬೇಕು ಮತ್ತು ಎರಡು ಬಿ ಒಳಗಡೆ ಇರಬೇಕು ಒಂದು ಎಂ ಬಿ ಮೇಲೆ ಎರಡು ಎಂ ಬಿ ಒಳಗಡೆ ಇರಬೇಕು ಫ್ರೆಂಡ್ಸ್ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿದ ಮೇಲೆ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಈ ಸೈನ್ ಅಂಡ್ ಸಬ್ಮಿಟ್ ಅಂತ ಬರುತ್ತೆ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಅಥೆಂಟಿಕೇಶನ್ ಫಾರಮ್ ಅಂತ ಓಪನ್ ಆಗಿದೆ ಅಗ್ರಿ ಅಂತ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಿ ಕೇಳಿ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಒ ಟಿ ಪಿ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಒ ಟಿ ಪಿ ಅಂತ ಎರಡನೇ ಆಪ್ಷನ್ ಇದೆ ನೋಡಿ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆಧಾರ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಗೆಟ್ ಒ ಟಿ ಪಿ ಅಂತ ನಾವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನಾವು ಏನು ಮಾಡಬೇಕು ಇಲ್ಲಿ ಎಂಟ್ರ್ ಮಾಡಬೇಕು ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಈಗ ಒ ಟಿ ಪಿ ಬಂದಿದೆ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್ ನಂತರ ನಿಮಗೆ ಈ ರೀತಿಯಾಗಿ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ನೀವೇನು ಮಾಡಬೇಕು ಈ ಒಂದು ಅಕ್ನಾಲಜ್ಮೆಂಟ್ ಕಾಪಿಯನ್ನು ಪ್ರಿಂಟೌಟ್ನ ತೆಗೆದುಕೊಳ್ಬೇಕು ಯಾಕಂದರೆ ಇದು ರೆಫರೆನ್ಸ್ಗೆ ನಿಮಗೆ ಬೇಕಾಗುತ್ತೆ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಅಥವಾ ನೀವು ಅಪ್ಲಿಕೇಶನ್ನ ಹಾಕಿದ್ರೆ ಅನ್ನೋದಕ್ಕೆ ಈ ಒಂದು ಕಾಪಿ ನಿಮಗೆ ಬೇಕಾಗುತ್ತೆ ಇದನ್ನು ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಳಿ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಕಾರ್ಡ್ ಇದ್ದಂಥವರು ಪ್ರತಿದಿನ ಮುನ್ನೂರು ರೂಪಾಯಿ ಹಣವನ್ನು ಪಡಿಬೋದು ಅಂದರೆ ಗರಿಷ್ಠ ಇಪ್ಪತ್ತು ಸಾವಿರದವರೆಗೆ ಫ್ರೀಯಾಗಿ ನೀವು ಹಣವನ್ನು ಪಡಿಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ